ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಇಲ್ಲ, ಏನು ಕೇಳಲಿಲ್ಲ. ಹಾಗಾದ್ರೆ ಅಮ್ಮ ಅಂಗಡಿಗೆ ಹೋಗಿರಕ್ ಚಾನ್ಸೇ ಇಲ್ಲ ಬಿಡಿ. ಇಲ್ಲ ಸ್ನೇಹ, ಆದ್ರೆ ಲಾರಿ ಆಫೀಸ್ ಇದೆಯಲ್ಲ. ಇಲ್ಲ ಅದಕ್ಕೆ ನಾನ್ ಖಂಡಿತ ಹೇಳ್ತಿದ್ದೀನಿ, ಅಮ್ಮ ಅಂಗಡಿಗಾಗ್ಲಿ ಲಾರಿ ಆಫೀಸ್ಗಾಗ್ಲಿ ಹೋಗಿರಕ್ ಚಾನ್ಸೇ ಇಲ್ಲ. ಕುಡಿಯಕ್ಕೆ ಒಂದ್ ಗ್ಲಾಸ್ ನೀರು ಕೊಡು. ಹೌದು, ಯಾಕೆ ಇಲ್ಲಿ ನಿಂತಿದ್ದೀರ? ಏನಾರ ಸಮಸ್ಯೆನಾ? ಸರಿ. ಆಮೇಲೆ ಕೃಷ್ಣ, ಮತ್ತೆ ಕಲೆಕ್ಷನ್ ಎಲ್ಲ ಹೇಗಾಯ್ತು? ಲಕ್ಷ್ಮಣ ನೋಡು ಅಂತ ಹೇಳಿದ್ನಲ್ಲ, ಏನಾಯ್ತು? ಹೋಗಿ ನೋಡಿದೆ ಅಣ್ಣ, ತಾನೇ ಬಾರಿ ಬುದ್ಧಿವಂತ ಅನ್ನೋ ತರ ಆಡ್ತಾನೆ. ಯಾಕೆ, ಏನಂತ? ಒಂದು ಪಾಸ್ಬುಕ್ ತೋರಿಸ್ತಾನೆ, ಒಂದೇ 1,000 ಇದೆ ನೋಡಿ, ನನ್ನ ಹತ್ರ ಬ್ಯಾಲೆನ್ಸ್ ಇಲ್ಲ ಅಂತ ಕತೆ ಹೊಡಿತಾನೆ. ಕೃಷ್ಣ, ನಾನು ಹಿಂಗೆ ಅವತ್ತೇ ಹೇಳಿದೆ, ಬೇರೆಯವ್ರ ಹತ್ರ ಸಾಫ್ಟ್ ಆಗಿ ಮಾಡೋ ವ್ಯವಹಾರ ಅವನ ಹತ್ರ ಮಾಡಬೇಡ ಅಂತ. ಕಡಕ್ ಆಗಿರ್ಬೇಕಣ. ಅಣ್ಣ, ಕಡಕ್ ಆಗೇ ಮಾತಾಡ್ದೆ. ಅವನ ಹತ್ರ ಒಂದ್ ಚೆಕ್ ಇದೆ, ದೊಡ್ಡ ಅಮೌಂಟ್, 2 ದಿನದಲ್ಲಿ ಬ್ಯಾಂಕ್ ಆಗ್ತಾನಂತೆ. ಅಮೌಂಟ್ ಬಂದ ತಕ್ಷಣ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಇಷ್ಟೇ ಕಾದಿದೀವಂತೆ, ಇನ್ನೊಂದ್ 2 ದಿನ ಕಾದ್ರೆ ಇದ್ಬಿಡು. ಸರಿ ಆಯ್ತು, ಅವನ ಹತ್ರ ಸ್ವಲ್ಪ ಹುಷಾರಾಗಿ ಡೀಲ್ ಮಾಡು. ಹ್ಮ್, ಸರಿ ಅಣ್ಣ. ಭುವಿ, ಕುಡಿಯಕ್ ನೀರು ಕೊಡು ಅಂದೆ. ಏ ಇರಣ, ಇಲ್ಲೇ ಇದೆಯಲ್ಲ, ಕೊಡ್ತೀನಿ. ಊಟ ಮಾಡಿದ್ರ? ಇಲ್ಲ, ಒಂದ್ ಸ್ವಲ್ಪ ಆದ್ಮೇಲೆ ಮಾಡ್ತೀನಿ. ಕೃಷ್ಣ, ಊಟ ಬೇಡ ಅದಕ್ಕೆ, ನಂದಾಯ್ತು. ನೋಡಿದ್ರ ಅದಕ್ಕೆ ಅಣ್ಣಂದಿರಿಬ್ರು ಬೇರೆ ಯಾವ್ದೋ ವಿಷಯದ ಬಗ್ಗೆ ಮಾತಾಡ್ತಿದ್ರು, ಅಮ್ಮನ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಮತ್ತೆ ಎಲ್ಲಿ ಹೋಗಿರ್ಬೋದು ಅದೇ ನಂಗೂ ಗೊತ್ತಾಗ್ತಿಲ್ವಲ್ಲ ಅದಕ್ಕೆ. ನನ್ ಕೈ ಕಾಲೆಲ್ಲ ನಡಕ್ತಿದೆ ಸ್ನೇಹ, ಏನು ಆಗಲ್ಲ ಬಿಡಿ, ಅದಕ್ಕೆ ಬಂದ್ಬಿಡ್ತಾರೆ. ಎಲ್ಲಿಗಮ್ಮ ಹೋಗಿದೆ? ಮಾ, ನಿನ್ನೆ ಕೇಳ್ತಿರೋದು. ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗಿದ್ದೆ. ಹೌದಾ? ಸರಿ ಆಯ್ತು, ಬಾ ಊಟ ಮಾಡೋಣ. ಭುವಿ, ಊಟಕ್ಕೆ ರೆಡಿ ಮಾಡು. ಕಾರ್ತಿ, ನಂಗೆ ಊಟ ಬಿಡಪ್ಪ. ಯಾಕಮ್ಮ, ಮೈಗೇನಾರು ಹುಷಾರಿಲ್ವಾ? ಹೇ, ಹಾಗೆಲ್ಲ ಏನೂ ಇಲ್ಲ ಕಣೋ. ದೇವಸ್ಥಾನದಲ್ಲಿ ಏನೋ ವಿಶೇಷ ಪೂಜೆ ಇತ್ತು, ಅಲ್ಲೇ ಪ್ರಸಾದ ಕೊಟ್ಟರು, ತಿನ್ಕೊಂಡು ಬಂದಿದ್ದೀನಿ. ಮಾ, ಪ್ರಸಾದ ತಿಂದ್ರೆ ಏನಮ್ಮ ಹೊಟ್ಟೆ ತುಂಬುತ್ತೆ? ಬಾಮ್ಮ, ಸುಮ್ಮನೆ ಊಟ ಮಾಡು. ಅಪ್ಪ ತಂದೆ, ನನ್ನನ್ನು ಸ್ವಲ್ಪ ನೆಮ್ಮದಿಯಾಗಿರೋದಕ್ಕೆ ಬಿಟ್ಬಿಡ್ತೀಯಾ?
ನೋಡಿ ಹೇಗ್ ಬಾಡೋಗಿದೆ. ಅತ್ತೆ ಯಾವಾಗ್ಲಿಂತರನ್ನು ಜಗಳ ಮಾಡಿದ್ರು ಪರವಾಗಿಲ್ಲ, ಆದ್ರೆ ಏನು ಮಾತಾಡ್ದೆ ಹೀಗ್ ಮೌನವಾಗಿದ್ದಾರಲ್ಲ, ಅದಕ್ಕೆ ನನಗ್ ತುಂಬಾನೇ ಭಯ ಆಗ್ತದೆ ಸ್ನೇಹ.